ಒಳ್ಳೆ ವ್ಯೂ ನೋಡ್ರಿ. ನಮಸ್ತೆ ಗೆಳೆಯರೇ, ನಾವಿಂದು ಒಂದು ಶ್ರೇಷ್ಠವಾದಂತಹ ಸ್ಥಾನದಲ್ಲಿದ್ದೇವೆ. ಈ ಸ್ಥಾನದಲ್ಲಿ ರಾಮ ಸೀತೆ ಇಲ್ಲದೆ 4 ತಿಂಗಳು ಚತುರ್ಮಾಸದಲ್ಲಿ ಇದ್ದ ಜಾಗ ಇದು, ಬಂಡೆ. ಇಲ್ಲಿ ಯಾಕೆ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ವೇದಿಕೆ ಇದೆಯಲ್ಲ, ಈ ಮಂದಿರ, ಇದು ಅತ್ಯಂತ ಕಡಿಮೆ ಲಕ್ಷ್ಮೀ ಮಂದಿರಗಳಲ್ಲಿ ಒಂದು ಮತ್ತು ಅತ್ಯಂತ ಪುರಾತನವಾದದ್ದು. ಹಂಪಿ ವಿಜಯನಗರ ಸಾಮ್ರಾಜ್ಯ ಇರುವುದಕ್ಕೆ ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದಿನಿಂದ ಇಲ್ಲಿ ಲಕ್ಷ್ಮೀ ಆರಾಧನೆ ನಡೀತಿತ್ತು. ಈ ಕಟ್ಟಡ ಮತ್ತೆ ಕಟ್ಟಿರ್ಬೋದು, ಲಕ್ಷ್ಮಿಗೂ ಏನಪ್ಪ ಧನಿಕರ ಪಾಲಿನ ದೀಪದ ನೆರಳು, ದೀಪದ ಕೆಳಗಡೆ ನೆರಳೆಂಗಿರುತ್ತೋ ಧನಿಕರಿಗೆ ಹಾಗೆ ಎಂಜಾಯ್ ಮಾಡಕ್ ಬಿಡಲ್ಲ ಲಕ್ಷ್ಮಿ. ಬಡವರ ಒಡ ಹುಟ್ಟಿದ ಮಗಳು ಆಕೆ, ಆಕೆ ಬಡವರು ಅತ್ಯಂತ ಅನುಭವಿಸಲಿಕ್ಕೆ ಬಿಡ್ತಾಳೆ. ಕಾಯಕನಾಥನ ಕಾಲೊತ್ತುವಳು, ಯಾರು ಕೆಲಸ ಮಾಡಿದ್ರೆ ಅವರು ಕಾಲೊತ್ತುತ್ತಾಳಂತೆ ಲಕ್ಷ್ಮಿ. ಆ ಲಕ್ಷ್ಮಿ ಇಲ್ಲಿರೋದು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕರ್ನಾಟಕದಲ್ಲಿ ನಾವು ತುಂಬಾ ಜನ ಸಾಲ ಬಾಧೆಯಲ್ಲಿದ್ದೀವಿ. ಒಬ್ಬರಿಗಿಂತ ಒಬ್ಬರು ಸಾಲಗಳು ಮಾಡಿಕೊಂಡು ಇದೇ ಒಂದು ಐಶ್ವರ್ಯ ಮಾಡಲಿಕ್ಕೆ ದಾರಿ ಅಂತ ತಿಳ್ಕೊಂಡಿದ್ದೀವಿ. ತುಂಬಾ ದೊಡ್ಡ ದೊಡ್ಡ ಸಾಹುಕಾರರು ಇವನ್ನ ಬಿಟ್ರೆ ಇಲ್ಲ ಅನ್ಕೊಳ್ಳೋರು ಇವಾಗ ಸಾಲಗಳು ಮಾಡಿಕೊಂಡು ದೇಶ ಬಿಟ್ಟೋಗಿದ್ದಾರೆ. ಹಾಗಾಗಿ ಸಾಲದಿಂದ ಯಾರು ಮೇಲ್ ಬರಕ್ಕಾಗಲ್ಲ ಅನ್ನೋ ಒಂದು ಸೀಕ್ರೆಟ್ ಲಕ್ಷ್ಮಿ ತಿಳಿಸ್ತಾಳೆ. ಆದರೂ ಗೊತ್ತಿಲ್ಲದೆ ನಾವು ಸಾಲ ಮಾಡಿಕೊಂಡು ಮನೆಗಳು ಕಟ್ಕೊಂಡಿದೀವಿ, ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇದೀವಿ, ಮಕ್ಕಳು ಕೇಳುವ ಆಟಿಕೆಗಳಾಗ್ಲಿ ತಿಂಡಿಗಳಾಗ್ಲಿ ಕೊಡಿಸೋಕ್ಕಾಗದಷ್ಟು, ಮನೆಯಲ್ಲಿ ಒಂದು ಬಲ್ಬ್ ಆದ್ರೂ ಹಾಕಿಸೋಕ್ಕಾಗದಷ್ಟು ಸಾಲದಲ್ಲಿದ್ದೀವಿ. ಎಲ್ಲರೂ ಇವನನ್ನ ಅವರ ಹತ್ರ ನೀನು ಸಾಲ ಮಾಡಬೇಡ ಅಂತ ಹೇಳ್ತೀಯಾ, ಹಾಗಾದ್ರೆ ಸಾಲದಲ್ಲಿ ಇದೀವಲ್ಲ ಆಲ್ರೆಡಿ, ಇದರಿಂದ ಆಚೆ ಬರೋದ್ ಹೆಂಗೆ ಅಂತ ಕೇಳ್ತಾ ಇರ್ತಾರೆ. ನೋಡಿ, ದೇವರು ಅಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮ. ದೇವರನ್ನ ನಾವು ಕನೆಕ್ಟ್ ಆಗಬೇಕು ಅಂದ್ರೆ ದೇವಾಲಯಗಳು ಆ ಪಾಠ ಹೇಳ್ಕೊಡುತ್ತೆ. ಆದ್ರೆ ಲಕ್ಷ್ಮೀ ದೇಗುಲ ಇಲ್ಲಿದೆ, ನಿಮಗೆ ಒಂದು ಉಪಾಯ ಅಹೋರಾತ್ರ ಸೂಚಿಸ್ತಾನೆ. ಇಂತ ಆದಿ ದೇವರು ಬನ್ನಿ ಒಳಗಡೆ ಪೂಜೆ ನಡೀತಾರೆ. ಅಲ್ಲಿ ರಾಮ ಸೀತೆ ಹನುಮ ಲಕ್ಷ್ಮಣ ಸಮೇತ ಇದ್ದಾರೆ, ಇಲ್ಲಿ ಲಕ್ಷ್ಮಿ ಇದ್ದಾರೆ, ಬನ್ನಿ ಲಕ್ಷ್ಮಿ ದರ್ಶನ ಮಾಡ್ತೀನಿ. ಸೀತೆಯನ್ನ ಕಳೆದುಕೊಂಡ ರಾಮನಿಗೆ ಲಕ್ಷ್ಮಿ ಮೇಲಿನಿಂದ ಸಮಾಧಾನ ಹೇಳ್ತಿದ್ಲಂತೆ. ಆ ಲಕ್ಷ್ಮಿ ಈಕೆ, ಬನ್ನಿ. ಈ ಲಕ್ಷ್ಮಿ ಏನಪ್ಪ ನಿಮ್ಗೆ ತೋರಿಸುವಂತ ಉದ್ದೇಶ ಅಂದ್ರೆ, ಸಾಲದಲ್ಲಿರುವವರು ಈ ಲಕ್ಷ್ಮಿ ಹತ್ರ ಬಂದು ಇನ್ನು ಮುಂದೆ ಸಾಲ ಮಾಡೋದಿಲ್ಲ, ಇವಾಗ ಗೊತ್ತಿಲ್ಲದೆ ಸಾಲ ಮಾಡಿಬಿಟ್ಟಿದೀವಿ ಅಂತ ಹೇಳಿದಾಗ ಅಮ್ಮ 18 ತಿಂಗಳಲ್ಲಿ ಸಾಲ ತೀರಿಸುವಂಗೆ ವ್ಯವಸ್ಥೆ ಮಾಡ್ತಾಳೆ. ಮತ್ತೆ ಆಕೆಗೆ ಕೊಟ್ಟ ಮಾತು ತಪ್ಪಿ ನೀವು ಮತ್ತೆ ಸಾಲ ಮಾಡಿದ್ದೀರಿ ಅಂದ್ರೆ ಮತ್ತೆ ನೀವು ಯಾರು ಕಾಪಾಡಕ್ಕಾಗೋದಿಲ್ಲ. ಹಾಗಾಗಿ ಈ ಅಮ್ಮನ ಹತ್ರ ನೀವು, ನಾನು ಇನ್ನು ಮುಂದೆ ಸಾಲ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿ ಮೊದಲೇ ದೃಢ ನಿರ್ಧಾರ ಮಾಡಿ. ಅದಾದ ನಂತರ 5 ಸಲ ಪರೀಕ್ಷೆ ಮಾಡ್ತಾಳೆ ಅಮ್ಮ, ನೀವು ಮತ್ತೆ ಸಾಲ ಮಾಡ್ತೀರಾ ಅಂತ ಪ್ರಚೋದನೆ ಮಾಡ್ತಾಳೆ. ಅದರಲ್ಲಿ ಗೆದ್ದಿದ್ದೀರಿ ಅಂದ್ರೆ ನೀವು ಯಾವ ಅಚ್ಚರಿಯೂ ಇಲ್ಲದೆ ವಿಶ್ವದಲ್ಲಿ ದೊಡ್ಡ ಐಶ್ವರ್ಯವಂತರಾಗೋದ್ರಲ್ಲಿ ಸಂಶಯವೇ ಇಲ್ಲ ಅಯ್ಯಮ್ಮ. ಅಷ್ಟು ಕರುಣಾಮಯ ಈ ತಾಯಿಯ ಅಯ್ಯಮ್ಮ, ನಿಮ್ಗೆಲ್ಲ ಈ ಗುಟ್ಟು ಹೇಳ್ತಾ ಇನಿ. ಇಲ್ಲೇ ನಾ ಇರೋದು ಅಂದ್ರೆ ಹುಂಚ ಪದ್ಮಾಂಬ ಅಂತ ಒಂದು ಪ್ಲೇಸ್ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ ಕೂಡ ನೀವು ಈ ಕೆಲಸ ಮಾಡಬಹುದು. ಲಕ್ಷ್ಮಿಯ ದೇಗುಲದಲ್ಲಿ ಅತ್ಯಂತ ಪುರಾತನವಾದ ದೇಗುಲ ಇದು, ಇಲ್ಲಿ ನೀವು ಋಣಮುಕ್ತರಾಗುವುದಕ್ಕೆ ಒಳ್ಳೆ ಸದಾವಕಾಶ ಗೆಳೆಯರೆ. ಇದು ನಂಬುವವರಿಗೆ ಮಾತ್ರ, ನಂಬದವರಿಗಲ್ಲ. ಹಾಗಾಗಿ ಅಹೋರಾತ್ರ ಎಂದು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಟವನಲ್ಲ. ಇವೆಲ್ಲ ಸತ್ಯವಾದ ಮಾತುಗಳು. ಆ ಅಗೋಚರ ಶಕ್ತಿಗೆ ಕನೆಕ್ಟ್ ಮಾಡ್ತಾರವರು. ಧನಕ್ಕೆ ಆದಿದೇವತೆ ಆಗಿದೆ ಆದಿಲಕ್ಷ್ಮಿ. ಈ ಜಾಗ ನಿಮಗೆ ಸಾಲ ಹೇಗೆ ಆಚೆ ಬರೋದು ಅನ್ನೋದಕ್ಕೆ ಒಂದು ಉದಾಹರಣೆ. ನಿಮ್ಮ ಜೀವನದಲ್ಲಿ ಇದನ್ನು ಮಾಡಿ ನೀವು ಮ್ಯಾಜಿಕ್ ಆಗದೆ ಇದ್ರೆ ಅವಾಗ ಕೇಳಿ. ಮೊದಲನೇದಾಗಿ ಸಾಲ ಮಾಡದೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಸೆ ಪಡೆದೇ ಇರಬೇಕಾಗತ್ತೆ, ಆಸೆ ಬಿಡಬೇಕಾಗತ್ತೆ. ಅದನ್ನು ನಿಮ್ಗೆ ಆಕೆ ಕಲಿಸ್ತಾಳೆ, ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾಳೆ. ಅಮ್ಮ ತಾಯಿ ನಿಮಗೆ ಈ ವಿಚಾರವನ್ನು ಹೇಳುತ್ತಾ ಧನ್ಯವಾದ.
ಅಹೋರಾತ್ರ